ಓಂ ಶಾಂತಿ. ಮುರುಳಿ ದಿನಾಂಕ 28/12/2021. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ನಾನು ಆತ್ಮ ಆಗಿದ್ದೇನೆ, ನಾನು ಆತ್ಮ ಆಗಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಿ. ಶರೀರದ ಅಭಿಮಾನವನ್ನು ಬಿಟ್ಟು ಬಿಡಿ. ನಾನೀಗ ಶಿವತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ವಾಪಸ್ ಮನೆಗೆ ಹೋಗಬೇಕು. ಪ್ರಶ್ನೆ: ಪರಮಾತ್ಮ ಶಿವತಂದೆಗೆ ಎಂತಹ ಮಕ್ಕಳ ಮೇಲೆ ಬಹಳಷ್ಟು ಕರುಣೆ ಬರುತ್ತದೆ? ಉತ್ತರ: ಯಾರೆಲ್ಲ ಮಕ್ಕಳು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ. ಪರಮಾತ್ಮ ತಂದೆಗೆ ಮಗುವಾಗಿ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುವುದಿಲ್ಲ. ಅಂತಹ ಮಕ್ಕಳ ಮೇಲೆ ಪರಮಾತ್ಮ ತಂದೆಗೆ ಬಹಳಷ್ಟು ಕರುಣೆ ಬರುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನೀವು ನನಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಫಸ್ಟ್ ಗ್ರೇಡ್ನಲ್ಲಿ ಬಂದು ತೋರಿಸಿ. ಎಷ್ಟೆಲ್ಲ ಜ್ಞಾನರತ್ನ ನಿಮಗೆ ಪ್ರಾಪ್ತಿಯಾಗುತ್ತಿದೆಯೋ ಅದನ್ನು ದಾನ ಮಾಡಿ. ಇಂದಿನ ಗೀತೆಯಾಗಿದೆ, ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಹೇಗೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ, ಮತ್ತು ಚಿತ್ರಗಳ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ. ಬ್ರಹ್ಮ ತಂದೆಗೆ ಏಣಿಯ ಚಿತ್ರದ ಬಗ್ಗೆ ರಾತ್ರಿ ಪೂರ್ತಿ ವಿಚಾರ ನಡೆಯುತ್ತಿತ್ತು. ಏಕೆಂದರೆ ಜ್ಞಾನವನ್ನು ತಿಳಿಸಲು ಈ ಏಣಿಯ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ, ಮತ್ತು ಏಣಿಯ ಚಿತ್ರ ಭಾರತದ ನಿವಾಸಿಗಳಿಗೋಸ್ಕರ ನಿರ್ಮಾಣ ಆಗಿರುವ ಚಿತ್ರ ಆಗಿದೆ. ಪರಮಾತ್ಮ ಶಿವ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಈ ಬ್ರಹ್ಮ ತಂದೆಗೂ ಜ್ಞಾನವನ್ನು ಹೇಳುವ ಉತ್ಸಾಹ ಬರುತ್ತಿರುತ್ತದೆ. ಬ್ರಹ್ಮ ತಂದೆ ಉತ್ಸಾಹದಿಂದ ಜ್ಞಾನವನ್ನು ಹೇಳುತ್ತಾರೆ. ಏಕೆಂದರೆ ಬ್ರಹ್ಮ ತಂದೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾರೆ. ಮಕ್ಕಳಾದ ನೀವು ಬಹಳ ಕಡಿಮೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತೀರಾ? ಕೆಲವು ಮಕ್ಕಳು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದೇ ಇಲ್ಲ. ಪ್ರತಿಯೊಬ್ಬರೂ ತಮ್ಮ ಬುದ್ಧಿಯ ಮೂಲಕ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಏಣಿಯ ಚಿತ್ರದ ಬಗ್ಗೆ ಬ್ರಹ್ಮ ತಂದೆಗೆ ಬಹಳಷ್ಟು ವಿಚಾರ ನಡೆಯುತ್ತಿರುತ್ತದೆ. ಮೂಲ ವತನವನ್ನು ಮೇಲೆ ತೋರಿಸಬೇಕು. ಈ ಏಣಿಯ ಚಿತ್ರ ಅಂತೂ ಸ್ಥೂಲ ವತನದ ಚಿತ್ರ ಆಗಿದೆ. 84 ಜನ್ಮದ ಕಥೆಯ ಚಿತ್ರ ಆಗಿದೆ. ಯಾರಿಗೆ ಜ್ಞಾನ ಗೊತ್ತಿಲ್ಲವೋ ಅವರು ಇಂತಹ ಚಿತ್ರವನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನಿಮ್ಮಲ್ಲಿ ಜ್ಞಾನ ಇದೆ. ಏಣಿಯ ಚಿತ್ರವನ್ನು ನಿರ್ಮಾಣ ಮಾಡುವಾಗ ಏಣಿಯ ಚಿತ್ರದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಏಣಿಯ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ. ಮೇಲೆ ಮೂಲವತನವನ್ನು ಅವಶ್ಯವಾಗಿ ತೋರಿಸಬೇಕು. ಮೂಲವತನವನ್ನು ಅವಶ್ಯವಾಗಿ ಮೇಲೆ ತೋರಿಸಬೇಕು. ಮೂಲವತನದಲ್ಲಿ ಆತ್ಮರು ನಕ್ಷತ್ರ ರೂಪದಲ್ಲಿ ಇರುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಮೂಲವತನದ ನಂತರ ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಇದ್ದಾರೆ ಎಂದು ಕರೆಯಲಾಗುತ್ತದೆ. ಮೂಲವತನದ ಕೆಳಗಡೆ ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಇದ್ದಾರೆ, ಅದಕ್ಕೆ ಸೂಕ್ಷ್ಮ ವತನ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಏಣಿಯ ಚಿತ್ರವನ್ನು ತೋರಿಸುತ್ತೀರಾ? ಪಾವನ ಭಾರತ ಇತ್ತು, ಈಗ ಭಾರತ ಪತಿತ ಆಗಿದೆ ಅನ್ನುವ ಅಕ್ಷರವನ್ನೂ ಕೂಡ ಬರೆಯಬೇಕು. ಈ ಎಲ್ಲ ಅಕ್ಷರವನ್ನು ಚಿತ್ರದ ಕೆಳಗಡೆ ಬರೆಯಬೇಕು. ಪಾಪ, ಮನುಷ್ಯರಿಗೆ ಜ್ಞಾನದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಯಾರು ಪೂಜ್ಯರಾಗಿದ್ದರೋ ಈಗ ಅವರೇ ಪೂಜಾರಿ ಆಗಿದ್ದಾರೆ ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ. ಮಕ್ಕಳಾದ ನೀವು ಕೂಡ ನಂಬರ್ ವಾರಾಗಿ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ? ಈಗ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ. ಕೆಲವರು ಬಹಳ ಚೆನ್ನಾಗಿ ಪುರುಷಾರ್ಥದಲ್ಲಿ ತೊಡಗಿ ಬಿಡುತ್ತಾರೆ. ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತ ಆಗಬೇಕು. ಈ ಶರೀರವನ್ನು ಸಂಪೂರ್ಣ ಮರೆತು ಬಿಡಬೇಕು. ಈ ಶರೀರವೇ ನಮಗೆ ಕಾಣಿಸಬಾರದು, ಬೇರೆ ಯಾವ ವಸ್ತುವೂ ಕಾಣಿಸಬಾರದು. ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಶರೀರ ಕೂಡ ಮರೆತು ಹೋಗುತ್ತದೆ, ಮತ್ತು ಬೇರೆ ಯಾವ ವಸ್ತುವೂ ಆಗ ನಮಗೆ ಕಾಣಿಸುವುದಿಲ್ಲ. ಏಕೆಂದರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನೀವೀಗ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಶರೀರದ ಅಭಿಮಾನ ಸಮಾಪ್ತಿಯಾಗಿ ಬಿಡಬೇಕು. ಹೇಳುತ್ತಾರೆ ತಾನೆ, ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ. ಶಿವ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಈಗ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ಆ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಪರಿಶ್ರಮ ಪಡಬೇಕು. ಆ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ. ಏಣಿಯ ಬಗ್ಗೆ ತಿಳಿಸಲಾಗುತ್ತದೆ, ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮ ಶ್ರೇಷ್ಠ ಧರ್ಮ ಆಗಿತ್ತು. ಏಣಿಯ ಚಿತ್ರದಲ್ಲಿ ತೋರಿಸಲಾಗುತ್ತದೆ, ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು.
ಯಾವಾಗ ದೇವತಾ ಧರ್ಮ ಇತ್ತು ಆಗ ಭಾರತದಲ್ಲಿ ಸುಖ ಶಾಂತಿ ಪವಿತ್ರತೆ ಇತ್ತು. ಈಗ ಮನುಷ್ಯರು ದುಃಖಿಗಳಾಗಿದ್ದಾರೆ, ಆದ್ದರಿಂದ ಮನೆಯನ್ನು ನೆನಪು ಮಾಡುತ್ತಾರೆ. ಈಗ ಯಾರಿಗಾದರೂ ಏಣಿಯ ಚಿತ್ರದ ಬಗ್ಗೆ ತಿಳಿಸುವುದು ಬಹಳ ಒಳ್ಳೆಯದು. ಏಣಿಯ ಚಿತ್ರದ ಮುಂದೆ ಹೋಗಿ ಕುಳಿತುಕೊಳ್ಳಬೇಕು ಮತ್ತು ಬುದ್ಧಿಯಲ್ಲಿ ಈ ಜ್ಞಾನದ ಮಾತಿರಬೇಕು. ಭಾರತದ ನಿವಾಸಿಗಳಾದ ನಾವು 84 ಜನ್ಮವನ್ನು ಪಡೆದುಕೊಂಡಿದ್ದೇವೆ. ಈಗ 84 ಜನ್ಮದ ಬಗ್ಗೆ ಸಿದ್ಧ ಮಾಡಿ ಹೇಳಬೇಕು. ಈ ಲೆಕ್ಕದಲ್ಲಿ ತಿಳಿಸಲಾಗುತ್ತದೆ, ಅರ್ಧ ಕಲ್ಪದ ನಂತರ ಯಾರೆಲ್ಲ ಬರುತ್ತಾರೋ ಅವರು ಅವಶ್ಯವಾಗಿ ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಇಡೀ ದಿನ ನಿಮ್ಮ ಬುದ್ಧಿಯಲ್ಲಿ ಇದೇ ಜ್ಞಾನದ ಹನಿ ಬೀಳುತ್ತಿರಬೇಕು. ಸತ್ಯುಗ ತ್ರೇತಾಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳು ಪೂಜ್ಯರು ಇದ್ದರು, ನಂತರ ಅವರೇ ವಿಕಾರಿಗಳು ಪೂಜಾರಿಗಳು ಆದರು. ವಿಕಾರಿಗಳಾಗಿರುವ ಕಾರಣ ತಮ್ಮನ್ನು ತಾವು ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಾರೆ. ಅನ್ಯ ಧರ್ಮದವರು ತಮ್ಮ ಹೆಸರನ್ನು ಬದಲಾಯಿಸಿಕೊಳ್ಳುವುದಿಲ್ಲ, ಹಿಂದೂಗಳು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡಿದ್ದಾರೆ. ಈಗ ಮಕ್ಕಳಿಗೆ ಈ ಎಲ್ಲಾ ಮಾತಿನ ಜ್ಞಾನ ಸಿಗುತ್ತಾ ಇದೆ. ಜ್ಞಾನದ ಸಾಗರ ತಂದೆ ನಿಮಗೆ ಹೊಸ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಏಣಿಯ ಚಿತ್ರದ ಬಗ್ಗೆ ಮಕ್ಕಳು ಬಹಳಷ್ಟು ಗಮನವನ್ನು ಕೊಡಬೇಕು. ಯಾವುದಾದರೂ ಒಂದು ಚಿತ್ರದ ಸಮ್ಮುಖಕ್ಕೆ ಹೋಗಿ ನೀವು ಕುಳಿತುಕೊಳ್ಳಬೇಕು. ಆಗ ನಿಮ್ಮ ಬುದ್ಧಿಯಲ್ಲಿ ಆ ಚಿತ್ರದ ಸಂಪೂರ್ಣ ಜ್ಞಾನ ಧಾರಣೆ ಆಗುತ್ತದೆ. ರಾತ್ರಿ ಪೂರ್ತಿ ಬುದ್ಧಿಯಲ್ಲಿ ಜ್ಞಾನದ ಚಿಂತನೆ ನಡೆಯುತ್ತಿರಬೇಕು. 84 ಜನ್ಮದ ಚಕ್ರದ ಬಗ್ಗೆ ಹೇಗೆ ತಿಳಿಸುವುದು ಎಂದು ರಾತ್ರಿ ಪೂರ್ತಿ ವಿಚಾರವನ್ನು ಮಾಡುತ್ತಿರಬೇಕು. ಅರ್ಧ ಕಲ್ಪ ರಾವಣನ ರಾಜ್ಯ ಇರುತ್ತದೆ, ನಂತರ ಬರುವಂಥದ್ದು ರಾಮರಾಜ್ಯ. ಯಾರು ರಾವಣ ರಾಜ್ಯದಲ್ಲಿ ಬರುತ್ತಾರೋ ಅವರು ಈ ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಸತ್ಯುಗ ತ್ರೇತಾಯುಗದಲ್ಲಿ ಬರುವಂಥವರು ಮಾತ್ರ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ದ್ವಾಪರ ಯುಗದಲ್ಲಿ ಬರುವಂಥವರು ಈ ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಸತ್ಯುಗ ತ್ರೇತಾಯುಗದಲ್ಲಿ ಬರುವಂಥವರು ಮಾತ್ರ ಈ ಜ್ಞಾನವನ್ನು ಕೇಳಿ ಧಾರಣೆ ಮಾಡಿಕೊಳ್ಳುತ್ತಾರೆ. ಯಾರು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಬರುವುದಿಲ್ಲವೋ ಅವರು ಈ ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಈಗ ಭಾರತದಲ್ಲಿ ಜನಸಂಖ್ಯೆ ಎಷ್ಟೊಂದು ಜಾಸ್ತಿ ಇದೆ ನೋಡಿ. ಸತ್ಯುಗ ತ್ರೇತಾಯುಗದಲ್ಲಿ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಇರುತ್ತದೆ. ಅಂತ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತದೆ, ಆದರೆ ಸತ್ಯುಗ ತ್ರೇತಾಯುಗದಲ್ಲಿ ವಿಕಾರದ ಯಾವ ಮಾತು ಇರುವುದಿಲ್ಲ. ರಾವಣ ರಾಜ್ಯ ದ್ವಾಪರ ಯುಗದಲ್ಲಿ ಪ್ರಾರಂಭ ಆಗುತ್ತದೆ. ತ್ರೇತಾಯುಗದಲ್ಲಿ ಎರಡು ಕಲೆ ಕಡಿಮೆ ಆಗುವ ಕಾರಣ ಸ್ವಲ್ಪ ಪವಿತ್ರತೆಯ ಶಕ್ತಿ ಕಡಿಮೆ ಆಗುತ್ತದೆ. ರಾವಣ ರಾಜ್ಯ ಮತ್ತು ರಾಮರಾಜ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ರಾಜ್ಯ ಪದವಿಯನ್ನು ಪಡೆದುಕೊಳ್ಳಲು ಚೆನ್ನಾಗಿ ಶಿಕ್ಷಣವನ್ನು ಓದಬೇಕು. ಯಾರು ರಾಜ್ಯ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿದ್ದಾರೋ ಅವರು ಚೆನ್ನಾಗಿ ಶಿಕ್ಷಣವನ್ನು ಓದುತ್ತಾರೆ. ಅನ್ಯ ಆತ್ಮರ ಕಲ್ಯಾಣವನ್ನು ಮಾಡುವ ಆಸಕ್ತಿ ಇರಬೇಕು. ಆದರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಮಕ್ಕಳು ಪುರುಷಾರ್ಥವನ್ನು ಮಾಡುವುದಿಲ್ಲ. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಆಗ ಪರಮಾತ್ಮ ತಂದೆ ನಿಮ್ಮನ್ನು ಸೇವೆಗೋಸ್ಕರ ಕಳಿಸುತ್ತಾರೆ. ಯಾರಿಗೆ ಸೇವೆಯನ್ನು ಮಾಡುವ ಆಸಕ್ತಿ ಇದೆಯೋ ಅವರು ಹಗಲು ರಾತ್ರಿ ಸೇವೆಯನ್ನು ಮಾಡುತ್ತಿರುತ್ತಾರೆ. ಏಣಿಯ ಚಿತ್ರದ ರಹಸ್ಯವನ್ನು ನೀವು ಯಾರಿಗಾದರೂ ತಿಳಿಸಿದರೆ ಅವರಿಗೆ ಖುಷಿಯ ನಶೆ ಏರಿ ಬಿಡುತ್ತದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಮಕ್ಕಳಾದ ನಾವು ಜ್ಞಾನದ ನದಿಗಳಾಗಿದ್ದೇವೆ. ಅಂದ ಮೇಲೆ ನಾವೀಗ ಜ್ಞಾನದ ನದಿಯಾಗಿ ಎಲ್ಲರ ಮುಂದೆ ಜ್ಞಾನವನ್ನು ಪ್ರತ್ಯಕ್ಷಪಡಿಸಿ ತೋರಿಸಬೇಕು. ನಾವು ಜ್ಞಾನದ ನದಿಯಾಗಿದ್ದೇವೆ ಅಂದ ಮೇಲೆ ಜ್ಞಾನದ ಸಾಗರನ ಶೋ ಮಾಡಿ ತೋರಿಸಬೇಕು. ದಿನ ಪ್ರತಿದಿನ ಕಳೆದಂತೆ ಪರಮಾತ್ಮ ತಂದೆಯ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ರಾಜ್ಯಧಾನಿಯಂತೂ ಸ್ಥಾಪನೆ ಆಗಲೇಬೇಕು. ಏಣಿಯ ಚಿತ್ರದಲ್ಲಿ ತೋರಿಸಲಾಗಿದೆ, ಸತ್ಯುಗದಲ್ಲಿ ಶ್ರೇಷ್ಠಾಚಾರಿ ಪಾವನ ಭಾರತ ಇತ್ತು. ಅದೇ ಭಾರತ ಈಗ ಪತಿತ ಭ್ರಷ್ಟಾಚಾರಿ ದುರ್ಗತಿಯನ್ನು ಹೊಂದಿರುವ ಭಾರತ ಆಗಿದೆ. ಎಲ್ಲರೂ ದುರ್ಗತಿಯನ್ನು ಹೊಂದಿದ್ದಾರೆ. ಈಗ ಪರಮಾತ್ಮ ತಂದೆ ಪುನಃ ಬಂದು ಸದ್ಗತಿಯನ್ನು ನೀಡುತ್ತಿದ್ದಾರೆ. ಇಲ್ಲಿ ಕೆಲವರು ಒಳ್ಳೆಯ ಆತ್ಮರು ಇದ್ದಾರೆ, ಕೆಲವರು ಕೆಟ್ಟ ಆತ್ಮರು ಇದ್ದಾರೆ. ಬಲೆ ಕೆಲವರು ಒಳ್ಳೆಯ ಆತ್ಮರು ಇರುತ್ತಾರೆ, ಕೆಲವರು ಕೆಟ್ಟ ಆತ್ಮರು ಇರುತ್ತಾರೆ. ಧಾರ್ಮಿಕ ವ್ಯಕ್ತಿಗಳು ಧರ್ಮದಂತೆ ನಡೆಯುವ ವ್ಯಕ್ತಿಗಳು ಬಹಳಷ್ಟು ಪಾಪಕರ್ಮವನ್ನು ಮಾಡುವುದಿಲ್ಲ. ವೈಶ್ಯರು ಮುಂತಾದವರು ಬಹಳಷ್ಟು ಪಾಪಕರ್ಮವನ್ನು ಮಾಡುತ್ತಾರೆ. ಈ ಕಲಿಯುಗ ವೈಶ್ಯಾಲಯ ಆಗಿದೆ, ಸತ್ಯುಗ ಶಿವಾಲಯ ಆಗಿದೆ. ಶಿವತಂದೆ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಾರೆ. ಸತ್ಯುಗಕ್ಕೆ ಕೃಷ್ಣಪುರಿ ಎಂದು ಕರೆಯುತ್ತೇವೆ, ಅಂದರೆ ಕೃಷ್ಣನ ಆಲಯ ಎಂದು ಕರೆಯಲಾಗುತ್ತದೆ. ಸತ್ಯುಗಕ್ಕೆ ಕೃಷ್ಣಾಲಯ ಎಂದು ಕರೆಯಬಹುದು.
ಆದರೆ ಸತ್ಯುಗವನ್ನು ಸ್ಥಾಪನೆ ಮಾಡುವವರು ಶಿವತಂದೆ ಆಗಿದ್ದಾರೆ. ಶಿವತಂದೆ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಾರೆ, ಆದ್ದರಿಂದ ಅದಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ. ಏಣಿಯ ಚಿತ್ರ ಬಹಳಷ್ಟು ಅವಶ್ಯಕ ಆಗಿದೆ. ಏಣಿಯ ಚಿತ್ರದ ಕಡೆ ಬಹಳಷ್ಟು ಗಮನವನ್ನು ಕೊಡಬೇಕು. ಏಣಿಯ ಚಿತ್ರವನ್ನು ನೋಡಿದ ತಕ್ಷಣ 84 ಜನ್ಮದ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಬರುತ್ತದೆ. ನಿಮ್ಮ ಆಂತರ್ಯದಲ್ಲಿ ಬಹಳಷ್ಟು ಶುದ್ಧತೆ ಇರಬೇಕು. ಶಿವತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡಬೇಕು. ಆಗ ನಿಮಗೆ ನಶೆ ಇರುತ್ತದೆ ಮತ್ತು ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗುತ್ತದೆ. ಯಾವ ಪದವಿ ಸಿಕ್ಕರೂ ಪರವಾಗಿಲ್ಲ ಎಂದು ಹೇಳಬಾರದು. ಅದೃಷ್ಟದಲ್ಲಿ ಏನಿದೆಯೋ ಅದು ಸಿಗಲಿ ಎಂದು ಹೇಳಬಾರದು. ಸೇವೆಯನ್ನು ಮಾಡುವ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು. ಶರೀರದ ಮೇಲೆ ಭರವಸೆ ಇಲ್ಲ. ಮುಂದೆ ಹೋದಂತೆ ಪ್ರಾಕೃತಿಕ ವಿಕೋಪ ಜೋರಾಗಿ ನಡೆಯುತ್ತದೆ. ಎಲ್ಲರೂ ಖಾಲಿ ಕೈಯಲ್ಲಿ ಮನೆಗೆ ಹೋಗುತ್ತಾರೆ. ಭೂಕಂಪದಲ್ಲಿ ಲಕ್ಷಾಂತರ ಮನುಷ್ಯರು ಸಾಯುತ್ತಾರೆ. ಅಂದ ಮೇಲೆ ಭಯ ಇರಬೇಕು. ಭೂಕಂಪದಲ್ಲಿ ಲಕ್ಷಾಂತರ ಮನುಷ್ಯರು ಸಾಯುತ್ತಾರೆ ಅಂದ ಮೇಲೆ ನಮಗೆ ಭಯ ಇರಬೇಕು. ವಿನಾಶ ಆಗುವುದಕ್ಕಿಂತ ಮೊದಲೇ ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಭಯ ಇರಬೇಕು. ನೆನಪಿನ ಯಾತ್ರೆಯಿಂದ ನಾವು ಸತೋಪ್ರದಾನ ಆಗಬೇಕು. ಅನ್ಯರನ್ನು ಸತೋಪ್ರದಾನ ಮಾಡಬೇಕು. ಧನವನ್ನು ಕೊಟ್ಟರೆ ಧನ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಪರಿಶ್ರಮವನ್ನು ಪಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, 21 ಜನ್ಮಕ್ಕೋಸ್ಕರ ನೀವೀಗ ನಿಮ್ಮ ಕಾಲಿನ ಮೇಲೆ ನಿಲ್ಲಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ. ಪುರುಷಾರ್ಥವನ್ನು ಮಾಡಲು ಈಗ ಮಾತ್ರ ನಿಮಗೆ ಸಮಯ ಸಿಕ್ಕಿದೆ. 21 ಜನ್ಮಕ್ಕೋಸ್ಕರ ಹೇಗೆ ರಾಜ್ಯ ಸಿಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ಏಣಿಯ ಚಿತ್ರದ ಬಗ್ಗೆ ಚೆನ್ನಾಗಿ ಹೇಗೆ ತಿಳಿಸಲು ಸಾಧ್ಯ? 84 ಜನ್ಮವನ್ನು ಹೇಗೆ ಪಡೆದುಕೊಳ್ಳುತ್ತೇವೆ? ಮೇಲೆ ಬರೆಯಲಾಗಿದೆ ಶಿವ ಭಗವಾನ್ ವಾಚೆಂದು. ನಿರಾಕಾರ ಪತಿತ ಪಾವನ ಜ್ಞಾನದ ಸಾಗರ ತಂದೆ ಈ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಯಾರಿಗೆ ಜ್ಞಾನವನ್ನು ತಿಳಿಸುತ್ತಾರೋ ಅವರು ಪುನಃ ಅನ್ಯರಿಗೂ ಜ್ಞಾನವನ್ನು ತಿಳಿಸುತ್ತಾರೆ. ಅಂದ ಮೇಲೆ ಈಗ ಮಕ್ಕಳಾದ ನಿಮಗೆ ಕುಬೇರನ ಖಜಾನೆ ಸಿಗುತ್ತಾ ಇದೆ. ಪರಮಾತ್ಮ ತಂದೆ ನಮಗೆ ಕುಬೇರನ ಖಜಾನೆಯನ್ನು ಕೊಡುತ್ತಿದ್ದಾರೆ. ಅಂದ ಮೇಲೆ ಆ ಖಜಾನೆಯನ್ನು ಪರಮಾತ್ಮ ತಂದೆಯಿಂದ ಪಡೆದುಕೊಳ್ಳಬೇಕು. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಇದು ಪ್ರವೃತ್ತಿ ಮಾರ್ಗದ ಜ್ಞಾನ ಆಗಿದೆ. ಒಂದೇ ಮನೆಯಲ್ಲಿ ಒಬ್ಬರು ಜ್ಞಾನಿಗಳಿರುತ್ತಾರೆ, ಇನ್ನೊಬ್ಬರು ಅಜ್ಞಾನಿಗಳಿರುತ್ತಾರೆ. ಆಗ ಮನೆಯಲ್ಲಿ ಬಹಳಷ್ಟು ಕಿರಿಕಿರಿ ನಡೆಯುತ್ತದೆ, ಜಗಳ ನಡೆಯುತ್ತದೆ. ಈಗ ದೈವಿ ವೃಕ್ಷದ ಕಸಿಯನ್ನು ಇಲ್ಲಿ ಮಾಡಲಾಗುತ್ತಾ ಇದೆ. ನಾವೇ ಪೂಜ್ಯರಿಂದ ಹೇಗೆ ಪೂಜಾರಿ ಆಗುತ್ತೇವೆ ಅನ್ನುವ ರಹಸ್ಯ ಬಹಳಷ್ಟು ತಿಳಿದುಕೊಳ್ಳುವ ರಹಸ್ಯ ಆಗಿದೆ. ಯಾರು ಎಲ್ಲರಿಗಿಂತ ಜಾಸ್ತಿ ಪೂಜ್ಯರು ಪಾವನರು ಆಗಿರುತ್ತಾರೋ ಅವರೇ ಜಾಸ್ತಿ ಪತಿತರಾಗುತ್ತಾರೆ. ಈ ಬ್ರಹ್ಮಾ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಪರಮಾತ್ಮ ತಂದೆ ಇವರ ತನುವಿನಲ್ಲಿ ಪ್ರವೇಶ ಮಾಡಿದ್ದಾರೆ. ಈಗ ಎಲ್ಲರೂ ಪತಿತರಾಗಿದ್ದಾರೆ. ಇಲ್ಲಿ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಬ್ರಹ್ಮಾ ತಂದೆ ಕೂಡ ಜ್ಞಾನವನ್ನು ತಿಳಿಸುತ್ತಾರೆ. ಇಲ್ಲಿರುವಂತಹ ಸಹೋದರಿಯರೂ ಕೂಡ ದಾದಿಯರೂ ಕೂಡ ಜ್ಞಾನವನ್ನು ತಿಳಿಸುತ್ತಾರೆ. ಅಂದ ಮೇಲೆ ಸೋದರ ಸೋದರಿಯರಾದ ನಿಮ್ಮ ಕರ್ತವ್ಯ ಆಗಿದೆ ಜ್ಞಾನವನ್ನು ತಿಳಿಸುವುದು. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಇರಬೇಕು. ಆಗ ನೀವು ಈ ಪುರುಷಾರ್ಥ ಮಾರ್ಗದಲ್ಲಿ ಎಲ್ಲರಿಗಿಂತ ಮುಂದೆ ಹೋಗಲು ಸಾಧ್ಯ. ಮುಳ್ಳಿನ ಕಾಡಿನಲ್ಲಿ ಇದ್ದು ಯಾರು ಈಶ್ವರನ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಜಾಸ್ತಿ ಫಲ ಸಿಗುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಬಹಳ ಚೆನ್ನಾಗಿ ಯಾರು ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಸೇವೆಯಲ್ಲಿ ಬಹಳಷ್ಟು ಖುಷಿಯ ಅನುಭವ ಆಗುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಯಾರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಸೇವೆಯಲ್ಲಿ ಬಹಳಷ್ಟು ಖುಷಿಯ ಅನುಭವ ಆಗುತ್ತದೆ. ಶಿವತಂದೆ ಕೂಡ ಅಂತಹ ಮಕ್ಕಳಿಗೆ ಸಹಯೋಗವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಒಳ್ಳೆಯದು, ನೀವು ನಿಮ್ಮ ಸರ್ವಿಸ್ ಅನ್ನು ಬಿಟ್ಟು ಡ್ಯೂಟಿಯನ್ನು ಬಿಟ್ಟು ಇಂತಹ ಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಿ ನೋಡಿ. ಈ ಸ್ಥಾನದಿಂದ ನಿಮಂತ್ರಣ ಸಿಕ್ಕಿದೆ. ಪ್ರೊಜೆಕ್ಟರ್ ಶೋ ನಡೆಸುವುದಕ್ಕೋಸ್ಕರ ನಿಮಂತ್ರಣ ಸಿಕ್ಕಿದೆ. 4-5 ಮುಖ್ಯ ಚಿತ್ರವನ್ನು ಜೊತೆಗೆ ತೆಗೆದುಕೊಂಡು ಹೋಗಿ, ಅಲ್ಲಿ ಹೋಗಿ ಸೇವೆಯನ್ನು ಮಾಡಿ ಬನ್ನಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಸೇವೆಯನ್ನು ಮಾಡುವ ಆಸಕ್ತಿ ಯಾರಿಗೆ ಇರುತ್ತದೆಯೋ ಅವರು ಹೇಳುತ್ತಾರೆ, ನಾವು ಹೋಗಿ ಜ್ಞಾನವನ್ನು ತಿಳಿಸುತ್ತೇವೆ ಎಂದು. ನೀವು ಹೋಗಿ ಜ್ಞಾನವನ್ನು ತಿಳಿಸಿದ ನಂತರ ಅಲ್ಲಿ ಅವಶ್ಯವಾಗಿ ಸೇವಾ ಕೇಂದ್ರ ತೆರೆಯುತ್ತದೆ. ಬಹಳಷ್ಟು ಸ್ಥಾನದಿಂದ ನಿಮಂತ್ರಣ ಸಿಗುತ್ತಿರುತ್ತದೆ. ಸೇವೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಪರಮಾತ್ಮ ತಂದೆಯ ಬಗ್ಗೆ ಗಾಯನವನ್ನಂತೂ ಮಾಡುತ್ತೀರ ತಾನೆ? ಪರಮಾತ್ಮ ತಂದೆ ಹೇಳುತ್ತಾರೆ, ಯಾವ ಮಕ್ಕಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಪರಮಾತ್ಮ ತಂದೆ ಅಂತಹ ಮಕ್ಕಳ ಗಾಯನವನ್ನು ಮಾಡುತ್ತಾರೆ. ಕೆಲವರು
ಸೇವೆ ಅನ್ನುವ ಶಬ್ದವನ್ನು ಕೇಳಿದ ತಕ್ಷಣ 3 ಕಿಲೋಮೀಟರ್ ದೂರ ಓಡಿ ಹೋಗುತ್ತಾರೆ. ಸೇವೆ ಮಾಡುವ ಆಸಕ್ತಿ ಇರುವಂತವರು ಸೇವೆಯಲ್ಲಿ ಸಹಯೋಗಿಗಳಾಗುತ್ತಾರೆ. ಯಾರಿಗೆ ಸೇವೆಯನ್ನು ಮಾಡುವ ಆಸಕ್ತಿ ಇದೆಯೋ ಅವರಿಗೆ ಪರಮಾತ್ಮ ತಂದೆಯ ಮೂಲಕ ಸಹಯೋಗ ಸಿಗುತ್ತದೆ. ಎಷ್ಟು ನೀವು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತೀರೋ ಅಷ್ಟು ನಿಮಗೆ ಶಕ್ತಿ ಸಿಗುತ್ತದೆ. ಎಷ್ಟು ಹೆಚ್ಚು ಸಮಯ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತೀರೋ ಅಷ್ಟು ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ. ಹೆಚ್ಚು ಸಮಯ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಿದರೆ ಖುಷಿಯ ನಶೆ ಏರುತ್ತದೆ. ಸೇವೆಯನ್ನು ಮಾಡಿದಾಗ ಖುಷಿಯ ನಶೆ ಏರುತ್ತದೆ. ಯಾರು ಸೇವೆಯನ್ನು ಮಾಡುತ್ತಾರೋ ಈಶ್ವರನ ಕುಲದಲ್ಲಿ ಅವರ ಹೆಸರು ಪ್ರಸಿದ್ಧ ಆಗುತ್ತದೆ. ಪುರುಷಾರ್ಥದಿಂದ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಅಂದ ಮೇಲೆ ಅಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು. ನಡತೆಯಿಂದ ನಾವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅನ್ನುವುದು ಗೊತ್ತಾಗುತ್ತದೆ. ಯಾರಿಗೆ ಸೇವೆಯಲ್ಲಿ ಆಸಕ್ತಿ ಇದೆ ಅನ್ನುವುದು ಕೂಡ ಅವರ ನಡತೆಯಿಂದ ಗೊತ್ತಾಗುತ್ತದೆ. ಹಗಲು ರಾತ್ರಿ ಸ್ವಯಂನ ಸಂಪಾದನೆಯನ್ನು ಮಾಡಿಕೊಳ್ಳುವ ಚಿಂತನೆಯನ್ನು ಮಾಡಬೇಕು. ಹಗಲು ರಾತ್ರಿ ಸಂಪಾದನೆಯನ್ನು ಮಾಡಿಕೊಳ್ಳುವ ಚಿಂತನೆಯನ್ನೇ ಮಾಡಬೇಕು. ಈಗ ನಮಗೆ ಬಹಳ ದೊಡ್ಡ ಸಂಪಾದನೆ ಆಗುತ್ತಾ ಇದೆ. ಕೆಲವೊಮ್ಮೆ ಪರಮಾತ್ಮ ತಂದೆಗೆ ವಿಚಾರ ಬರುತ್ತದೆ, ನಾನು ಹೋಗಿ ಮಕ್ಕಳನ್ನು ರಿಫ್ರೆಶ್ ಮಾಡಬೇಕು, ಆಗ ಮಕ್ಕಳಿಗೆ ಬಹಳಷ್ಟು ಖುಷಿ ಆಗುತ್ತದೆ ಎಂದು. ಪರಮಾತ್ಮ ತಂದೆಗೆ ಸೇವಾದಾರಿ ಮಕ್ಕಳ ನೆನಪು ಬರುತ್ತಿರುತ್ತದೆ. ಅಮೃತ ವೇಳೆಯ ಸಮಯದಲ್ಲಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿದರೆ ಮನಸ್ಸಿನಲ್ಲಿ ಜ್ಞಾನದ ಡ್ಯಾನ್ಸ್ ಚೆನ್ನಾಗಿ ನಡೆಯುತ್ತಿರುತ್ತದೆ. ಯಾರು ಯಾವ ಉದ್ಯೋಗವನ್ನು ಮಾಡುತ್ತಿರುತ್ತಾರೋ ಅವರ ಬುದ್ಧಿಯಲ್ಲಿ ಆ ಉದ್ಯೋಗದ ವಿಚಾರವೇ ನಡೆಯುತ್ತಿರುತ್ತದೆ. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ನಡೆಯಬೇಕು. ಮಕ್ಕಳು ಮೊದಲು ಮುರುಳಿಯನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು, ಮುರುಳಿಯನ್ನು ರಿವೈಸ್ ಮಾಡಬೇಕು, ನಂತರ ಹೋಗಿ ಮುರುಳಿಯನ್ನು ನುಡಿಸಬೇಕು. ಮೊದಲು ಬ್ರಹ್ಮ ತಂದೆ ರಾತ್ರಿ 2 ಗಂಟೆಗೆ ಎದ್ದು ಮುರುಳಿಯನ್ನು ಬರೆಯುತ್ತಿದ್ದರು. ಬೆಳಗ್ಗೆ ಮಮ್ಮ ಆ ಮುರುಳಿಯನ್ನು ಎಲ್ಲರಿಗೂ ಓದಿ ಹೇಳುತ್ತಿದ್ದರು. ಬಲೆ ಮುರುಳಿ ಕೈಯಲ್ಲಿ ಇರದೇ ಇರಬಹುದು, ಆದರೂ ಕೂಡ ನೀವು ಚೆನ್ನಾಗಿ ಮುರುಳಿಯನ್ನು ನುಡಿಸಲು ನಿಮಗೆ ಬರಬೇಕು. ಮುರುಳಿ ಕೈಯಲ್ಲಿ ಇರದೇ ಇದ್ದರೂ ಕೂಡ ಚೆನ್ನಾಗಿ ಮುರುಳಿಯನ್ನು ನುಡಿಸಬಹುದು. ಯಾವ ಮಕ್ಕಳಿಗೆ ಮುರುಳಿಯನ್ನು ಓದುವ ಮತ್ತು ಮುರುಳಿಯ ಬಗ್ಗೆ ಚಿಂತನೆಯನ್ನು ಮಾಡುವ ಆಸಕ್ತಿ ಇದೆಯೋ ಅವರು ಸೇವೆಯನ್ನು ಮಾಡುತ್ತಿರುತ್ತಾರೆ. ಮುರುಳಿಯನ್ನು ಓದಿದ ತಕ್ಷಣ ಜಾಗೃತರಾಗಿ ಬಿಡುತ್ತಾರೆ. ಈ ಮುರುಳಿಯನ್ನು ಪ್ರಿಂಟ್ ಮಾಡುವ ಕೆಲಸ ಬಹಳ ಜೋರಾಗಿ ನಡೆಯುತ್ತದೆ. ಟೇಪ್ನ ಮೂಲಕ ಮುರುಳಿಯನ್ನು ಕೇಳುವುದಕ್ಕೋಸ್ಕರ ಟೇಪ್ನಲ್ಲಿ ಮುರುಳಿಯನ್ನು ತುಂಬುವ ಕೆಲಸ ಕೂಡ ಬಹಳ ಜೋರಾಗಿ ನಡೆಯುತ್ತದೆ. ವಿದೇಶದವರೆಗೂ ಮುರುಳಿ ಹೋಗಿ ತಲುಪುತ್ತದೆ. ಕೆಲವರ ಬುದ್ಧಿಯಲ್ಲಿ ಜ್ಞಾನ ಸಂಪೂರ್ಣ ಧಾರಣೆ ಆಗುತ್ತದೆ. ಯಾರ ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳುತ್ತದೆಯೋ ಅವರಿಗೆ ಸಂಪೂರ್ಣ ಜ್ಞಾನದ ನಶೆ ಇರುತ್ತದೆ. ಕುಳಿತರು ನಿಂತರು 84 ಜನ್ಮದ ಚಕ್ರ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು. ಕೆಲವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಕುಳಿತುಕೊಳ್ಳುವುದಿಲ್ಲ, ಅವರಿಗೆ ಖುಷಿಯ ನಶೆ ಏರುವುದಿಲ್ಲ. ಇಡೀ ದಿನ ನೀವು ಇದೇ ಜ್ಞಾನದ ಚಿಂತನೆಯ ಉದ್ಯೋಗದಲ್ಲೇ ತೊಡಗಿರಬೇಕು. ಇದು ಸರ್ವಶ್ರೇಷ್ಠ ಕರ್ತವ್ಯ, ಸರ್ವಶ್ರೇಷ್ಠ ಉದ್ಯೋಗ ಆಗಿದೆ. ಇಡೀ ದಿನ ಜ್ಞಾನದ ಚಿಂತನೆಯನ್ನು ಮಾಡುವುದು, ಅನ್ಯರಿಗೆ ಜ್ಞಾನವನ್ನು ಹೇಳುವುದು, ಇದೇ ಕಾರ್ಯದಲ್ಲಿ ನೀವು ತೊಡಗಿರಬೇಕು. ಇದು ಬಹಳ ದೊಡ್ಡ ಶ್ರೇಷ್ಠ ಕಾರ್ಯ ಆಗಿದೆ. ಪರಮಾತ್ಮ ತಂದೆಗೆ ವ್ಯಾಪಾರಿ ಎಂದು ಕರೆಯಲಾಗುತ್ತದೆ. ಇದು ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರ ಆಗಿದೆ. ಈ ಅವಿನಾಶಿ ಜ್ಞಾನರತ್ನದ ವ್ಯಾಪಾರವನ್ನು ಎಲ್ಲೋ ಕೆಲವರು ಮಾತ್ರ ಪರಮಾತ್ಮ ತಂದೆಯ ಜೊತೆಗೆ ಮಾಡಲು ಸಾಧ್ಯ. ಇಡೀ ದಿನ ಬುದ್ಧಿಯಲ್ಲಿ ಈ ಜ್ಞಾನದ ಮಾತೇ ತಿರುಗುತ್ತಿರಬೇಕು ಮತ್ತು ಸದಾ ಖುಷಿಯ ನಶೆಯಲ್ಲಿ ಇರಬೇಕು. ಇದು ಸಂಪೂರ್ಣ ಆಂತರ್ಯದ ಖುಷಿಯಾಗಿದೆ, ಆತ್ಮಕ್ಕೆ ಖುಷಿಯಾಗುತ್ತದೆ. ನಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಎಂದು ಆತ್ಮ ಖುಷಿ ಪಡುತ್ತದೆ. ಬೇಹದ್ದಿನ ತಂದೆ 84 ಜನ್ಮದ ಕಥೆಯನ್ನು ನನಗೆ ತಿಳಿಸಿದ್ದಾರೆ. ಮಕ್ಕಳೇ, ತಂದೆ ಮತ್ತು ಶಿಕ್ಷಕನಿಗೆ ನೀವೀಗ ಧನ್ಯವಾದವನ್ನು ಹೇಳುತ್ತೀರ ತಾನೆ? ಪರಮಾತ್ಮ ತಂದೆ ಕೇಳುತ್ತಾರೆ, ಮಕ್ಕಳೇ, ತಂದೆಯಾದ ನನಗೆ, ಶಿಕ್ಷಕನಾದ ನನಗೆ ನೀವು ಧನ್ಯವಾದವನ್ನು ಹೇಳುತ್ತೀರಾ? ವಿದ್ಯಾರ್ಥಿಗಳು ಟೀಚರ್ನ ಮೂಲಕ ಪಾಸ್ ಆಗುತ್ತಾರೆ, ಅಂದ ಮೇಲೆ ಟೀಚರ್ಗೆ ಉಡುಗೊರೆಯನ್ನು ಕಳಿಸುತ್ತಾರೆ. ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಎಷ್ಟು ಶ್ರೇಷ್ಠ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈ ಶಿಕ್ಷಣದ ಮೂಲಕ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಈ ಶಿಕ್ಷಣ ಬಹಳ ಸಹಜ ಶಿಕ್ಷಣ ಆಗಿದೆ, ಆದರೆ ಮಕ್ಕಳು ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ನೀಡುವುದಿಲ್ಲ. ಇದು ಫಸ್ಟ್ ಕ್ಲಾಸ್ ಆದ ಜ್ಞಾನ ಆಗಿದೆ. ಈ ಜ್ಞಾನವನ್ನು ತಿಳಿದುಕೊಂಡರೆ ನಿಮಗೆ ಕುಬೇರನ ಖಜಾನೆ ಸಿಗುತ್ತದೆ. ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ಭವಿಷ್ಯಕ್ಕೋಸ್ಕರ ನಮಗೆ ಕುಬೇರನ ಖಜಾನೆ ಸಿಗುತ್ತದೆ. ಅಂದ ಮೇಲೆ ಈ ಜ್ಞಾನದಿಂದ ಚಮತ್ಕಾರ ಆಗುತ್ತದೆ ತಾನೆ?
ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬಹುದು ನಾನು ಯಾವ ಗ್ರೇಡ್ನಲ್ಲಿ ಇದ್ದೇನೆ ಎಂದು. ಎಲ್ಲದಕ್ಕೂ ಆಧಾರ ಸೇವೆಯಾಗಿದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಥರ್ಡ್ ಗ್ರೇಡ್ನಲ್ಲಿ ಇರುವಂತಹ ನೀವು ಫಸ್ಟ್ ಗ್ರೇಡ್ಗೆ ಬನ್ನಿ, ಆಗ ಸ್ವಲ್ಪ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. 21 ಜನ್ಮದ ರಿಸಲ್ಟ್ ಈಗ ಬರುತ್ತಾ ಇದೆ. ಆದ್ದರಿಂದ ಪರಮಾತ್ಮ ತಂದೆಗೆ ಮಕ್ಕಳ ಮೇಲೆ ಕರುಣೆ ಬರುತ್ತದೆ. ಮಕ್ಕಳು ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾಟಕದ ಅನುಸಾರ ನಾನು ನಿಮಗೆ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಬರಬೇಕಾಗುತ್ತದೆ. ಈ ಸಮಯದಲ್ಲಿ ಈ ಜಗತ್ತು ದುರ್ಗತಿಯ ಜಗತ್ತಾಗಿದೆ. ನೀವು ಕೇಳಬೇಕು, ನೀವು ದುರ್ಗತಿಯಲ್ಲಿ ಇದ್ದೀರಾ ಎಂದು ಜಗತ್ತಿನ ಜನರನ್ನು ನೀವು ಕೇಳಬೇಕು. ನೀವೀಗ ದುರ್ಗತಿಯಲ್ಲಿ ಇದ್ದೀರೇನು ಎಂದು. ಆಗ ಅವರು ಹೇಳುತ್ತಾರೆ, ನಮಗೋಸ್ಕರ ಇದೇ ಸ್ವರ್ಗ ಆಗಿದೆ, ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆ ಎಂದು. ಸ್ವರ್ಗ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಅನ್ನುವ ಮಾತು ಅವರ ಬುದ್ಧಿಯಲ್ಲಿ ಬರುವುದಿಲ್ಲ. ದೊಡ್ಡ ದೊಡ್ಡ ಪಂಡಿತರು ವಿದ್ವಾನರು ಇದ್ದಾರೆ, ಯಾರ ಬುದ್ಧಿಯಲ್ಲೂ ಕೂಡ ಇದು ಹಳೆಯ ಜಗತ್ತು, ಕಬ್ಬಿಣದ ಯುಗ ಆಗಿದೆ ಅನ್ನುವ ವಿಚಾರ ಇಲ್ಲ. ಎಲ್ಲರೂ ಸ್ವಯಂನ ಅಹಂಕಾರದಲ್ಲಿ ಕುಳಿತಿದ್ದಾರೆ. ಭಕ್ತಿ ಕೂಡ ಜಗತ್ತಿನಲ್ಲಿ ಬಹಳ ಜೋರಾಗಿ ನಡೆಯುತ್ತಾ ಇದೆ. ಈಗ ಜಗತ್ತಿನಲ್ಲಿ ಬಹಳಷ್ಟು ಭಕ್ತಿಯ ವೈಭವ ಇದೆ. ಕುಂಭಮೇಳದಲ್ಲಿ ಲಕ್ಷಾಂತರ ಜನ ಸ್ನಾನ ಮಾಡಲು ಹೋಗುತ್ತಾರೆ. ಇದು ಅಂತಿಮ ಭಕ್ತಿಯ ವೈಭವ ಆಗಿದೆ. ಮಾಯೆ ನಿಮ್ಮನ್ನು ಪರಮಾತ್ಮ ತಂದೆಯ ಬಳಿ ಬರಲು ಬಿಡುವುದೇ ಇಲ್ಲ. ಹೇಗೆ ಇಲ್ಲಿ ಮೊದಲು ಗಾಳಿಯನ್ನು ಊದುತ್ತದೆ, ನಂತರ ಸಂಪೂರ್ಣ ರಕ್ತವನ್ನು ಹೀರಿಬಿಡುತ್ತದೆ, ಹಾಗೆ ಮಾಯೆ ಅನ್ನುವ ಇಲಿ ಕೂಡ ಮೊದಲು ಗಾಳಿಯನ್ನು ಊದಿ ನಿಮ್ಮನ್ನು ಮೂರ್ಛಿತರನ್ನಾಗಿ ಮಾಡಿ ನಿಮ್ಮ ಸಂಪೂರ್ಣ ರಕ್ತವನ್ನು ಹೀರಿ ತಂದೆಯಿಂದ ನಿಮ್ಮನ್ನು ದೂರ ಮಾಡಿ ಬಿಡುತ್ತದೆ. ಆದ್ದರಿಂದ ಮಾಯೆಗೆ ವಶ ಆಗದಂತೆ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಮುರುಳಿಯನ್ನು ಓದಿ ಆ ಮುರುಳಿಯ ಬಗ್ಗೆ ಚಿಂತನೆಯನ್ನು ಮಾಡಿ ಮುರುಳಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರವನ್ನು ಮಾಡಬೇಕು. ಅವಿನಾಶಿ ಜ್ಞಾನರತ್ನದ ವ್ಯಾಪಾರವನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಸೇವೆಯನ್ನು ಮಾಡುವಂತಹ ಆಸಕ್ತಿ ನಿಮಗೆ ಬಹಳಷ್ಟು ಇರಬೇಕು. ಶರೀರದ ಬಗ್ಗೆ ಭರವಸೆ ಇಲ್ಲ, ಆದ್ದರಿಂದ 21 ಜನ್ಮದ ಸಂಪಾದನೆಯನ್ನು ಈಗಲೇ ಜಮಾ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ, ಶಾಂತಿಯ ಶಕ್ತಿಯ ಮೂಲಕ ಸ್ವಯಂನ ರಿಜಿಸ್ಟರನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತಹ ಲೋಕಪ್ರಿಯರು ಪ್ರಭುಪ್ರಿಯರು ಆಗಿ. ಹೇಗೆ ವಿಜ್ಞಾನ ಇಂತಿಂತಹ ಹೊಸ ಹೊಸ ಸಂಶೋಧನೆಯನ್ನು ಮಾಡಿದೆ, ಆ ಹೊಸ ಸಂಶೋಧನೆಯ ಮೂಲಕ ಬರೆದಿರುವಂತಹ ಅಕ್ಷರವನ್ನು ಕೂಡ ಸಂಪೂರ್ಣ ಅಳಿಸಿ ಬಿಡಬಹುದು. ಇಲ್ಲಿ ಬರೆದಿದ್ದರೂ ಅನ್ನುವುದು ಕೂಡ ಗೊತ್ತಾಗುವುದಿಲ್ಲ. ಆ ರೀತಿ ಆ ಅಕ್ಷರವನ್ನು ಸಮಾಪ್ತಿ ಮಾಡಿಬಿಡಬಹುದು. ಅದೇ ರೀತಿ ನಿಮ್ಮ ಶಾಂತಿಯ ಶಕ್ತಿಯಿಂದ ನಿಮ್ಮ ರಿಜಿಸ್ಟರನ್ನು ಪ್ರತಿದಿನ ಸ್ವಚ್ಛಗೊಳಿಸಿಕೊಳ್ಳಿ. ಆಗ ಪ್ರಭು ಪ್ರಿಯರು ಅಥವಾ ದೈವಿ ಕುಲಕ್ಕೆ ಪ್ರಿಯರಾಗಿ ಬಿಡುತ್ತೀರಾ. ಸತ್ಯತೆ ಮತ್ತು ಸ್ವಚ್ಛತೆಯನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಆದ್ದರಿಂದ ಒಂದು ದಿನ ಮಾಡಿರುವ ವ್ಯರ್ಥ ಸಂಕಲ್ಪ ಅಥವಾ ವ್ಯರ್ಥ ಕರ್ಮ ಇನ್ನೊಂದು ದಿನ ಪುನಃ ಲೀಕ್ ಆಗಬಾರದು. ಕಳೆದು ಹೋಗಿದ್ದು ಕಳೆದು ಹೋಯಿತು ಎಂದು ತಿಳಿದುಕೊಂಡು ಪುಲಿಸ್ ಸ್ಟಾಪ್ ಅನ್ನು ಇಡಿ. ಆಗ ರಿಜಿಸ್ಟರ್ ಸ್ವಚ್ಛವಾಗಿರುತ್ತದೆ ಮತ್ತು ಮಾಲೀಕ ಆದಂತಹ ಪರಮಾತ್ಮ ತಂದೆ ಸತ್ಯ ಮನಸ್ಸಿರುವ ಮಕ್ಕಳಿಗೆ ಒಲಿದು ಬಿಡುತ್ತಾರೆ. ಯಾವಾಗ ನಮ್ಮ ರಿಜಿಸ್ಟರ್ ಸ್ವಚ್ಛವಾಗಿರುತ್ತದೆ, ನಮ್ಮ ರಿಜಿಸ್ಟರ್ನಲ್ಲಿ ಸತ್ಯತೆ ಇರುತ್ತದೆಯೋ, ಆಗ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಮಗೆ ಒಲಿದು ಬಿಡುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ, ವ್ಯರ್ಥ ಸಂಕಲ್ಪವನ್ನು ಮಾಡುವುದು ಅಥವಾ ಅನ್ಯರ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪ ನಡೆಯಲು ನಿಮಿತ್ತ ಆಗುವುದು, ಇದು ಕೂಡ ಅಪವಿತ್ರತೆ ಆಗಿದೆ. ನಾವು ವ್ಯರ್ಥ ಸಂಕಲ್ಪವನ್ನು ಮಾಡಿದರೆ ಅದು ಅಪವಿತ್ರತೆ ಆಗಿದೆ. ನಮ್ಮ ಕಾರಣದಿಂದ ಅನ್ಯರ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪ ನಡೆಯುತ್ತಿದೆ. ಅವರ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪ ನಡೆಯಲು ನಾನು ನಿಮಿತ್ತ ಆಗಿದ್ದೇನೆ ಅಂದರೆ ಅದು ಕೂಡ ಅಪವಿತ್ರತೆ ಆಗಿದೆ. ಆದ್ದರಿಂದ ವ್ಯರ್ಥದ ಅಪವಿತ್ರತೆಯಿಂದ ಈಗ ಮುಕ್ತಾಗಿ ಸಂಪೂರ್ಣ ಶುದ್ಧರು ಮತ್ತು ಪವಿತ್ರರು ಆಗಬೇಕು. ಒಳ್ಳೆಯದು, ಓಂ ಶಾಂತಿ.